ಯಪ್ಪ ಯಪ್ಪ ಫುಲ್ ಫಾಗ್ ನೋಡ್ರಿ ಹೆಂಗ್ ತುಂಬ್ಕೊಬಿಡ್ತು ಒಂದು ಸೆಕೆಂಡ್ಗೆ, ಇಷ್ಟೊಂದು ಸಖತ್ತಾಗಿಬಿಡುತ್ತ ವ್ಯೂ. ನಂಗಂತೂ ಹೆವಿ ಇಷ್ಟ ಆಗ್ತದೆ. ಸಿಟಿಗೆ ಬಂದ್ವಿ, ಲೈಕ್ ಕಾರ್ಡ್ಸ್ ಓಡಿಸ್ತಾ ಒಂದು ಮಜನೇ ಬೇರೆ, ಏನೇ ಹೇಳಿ ಅಲ್ವಾ. ಅಲ್ಲಿ ನೋಡಿ ಎದ್ದದ ಕಡೆ, ಯಪ್ಪ ಹೆಂಗ್ ಕಾಣಿಸ್ತಾ ಇದೆ ಅದು ಬೆಟ್ಟ. ಸೀರಿಯಸ್ಲಿ ಇಷ್ಟೊಂದು ಸಾಕದಾಗಿ ವ್ಲಾಗಿಂಗ್ ಮಾಡೋದು ಎಷ್ಟು ಕಷ್ಟ ಅಂದರೆ ಜೀವನದಲ್ಲಿ. ಈ ಕಡೆ ರೋಡ್ ನೋಡಬೇಕು, ಆ ಕಡೆ ವ್ಯೂ ನೋಡಬೇಕು, ವ್ಯೂ ಬಗ್ಗೆ ಹೇಳಬೇಕು, ನಾವು ಏನು ನೆಕ್ಸ್ಟು ಮಾಡಬೇಕು ಅನ್ನೋದನ್ನ ಥಿಂಕ್ ಮಾಡಬೇಕು, ಎಲ್ಲ ಒಟ್ಟಿಗೆ ಮಾಡಬೇಕು. ವಾ, ನನಗೆ ಅದು ಯಾಕೋ ಬೆಟ್ಟದ ಮೇಲೆ ತುಂಬ ಲವ್ ಆಗೋಯ್ತು. ಎವ್ರಿ ಬಿಸಿಲು ಹೊಡಿತಾ ಇದೆ. ಹೆವಿ ಬಿಸಿಲು ಹೊಡಿತಾ ಇದೆ, ಹೆವಿ ಅಂದರೆ ಹೆವಿ ಬಿಸಿಲು ಹೊಡಿತಾ ಇದೆ. ಏನು ಟ್ರಾಫಿಕ್ ಒಬ್ಬರು, ಎಷ್ಟು ಜನ ರೀ ಆಟೋ ಇಟ್ಕೋತೀರಾ ಇಲ್ಲಿ? ಅಪ್ಪ ಇಷ್ಟು ಜನಕ್ಕೆ ಆಟೋಗಳೆಲ್ಲ ಇದು ಮಾಡ್ತಾರ, ಜನ ಯೂಸ್ ಮಾಡ್ತಾರ ನೋಡ್ಬೋದು. ಇವಾಗ ನೀವು ಮಧುಮಲೈ ಟೈಗರ್ ರಿಸರ್ವಲ್ಲಿ ಇದ್ದೀವಿ, ನಮ್ಮ ಸೈಕ್ಲಿಸ್ಟ್ಗಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಲೈಕ್ ಪರ್ಮಿಷನ್ ತೊಗೊಂಡಿದ್ದೀವಿ. ಇದಕ್ಕೆ ಪರ್ಮಿಷನ್ ತೊಗೋಬೇಕು ಆ್ಯಕ್ಚುಲಾಗಿ, ಇಲ್ಲಾಂದರೆ ನಾರ್ಮಲಾಗೆಲ್ಲ ಬಿಡೋಲ್ಲ ಎಲ್ರಿಗೂ. ಬೈಕ್ ಸೈನ ಎಲ್ಲ ಇದ್ದಾವೆ. Hey bro, you can stop and take photo. No, deng bidta. There is no chance of stopping. Whatever, if you are urgent also you shouldn't stop. Okay, the camera is allowed. Very strict bro. He is having the cycle count. Yeah. Ad common adu. Ik sari hodada enante? Illa illa, adu avanu cycle count. Hey, camera allowed? Camera is allowed of course. Ivaga navu Tamilnadina Madumalai Tiger Reserve hogta idivi. Nodana tiger enadu sigutta anta. ಸದ್ಯ ಕೊನೆಗೂ ಟೀಮ್ ಎಲ್ಲ ಬಂದು ಹೊಡ್ತಾ ಇದ್ದೀವಿ. ಈಗ ನಾವು ಮಧುಮಲೈ ಫಾರೆಸ್ಟ್ ನೋಡೋದಕ್ಕೆ, ಟೈಗರ್ ರಿಸರ್ವ್ ಹೆಂಗಿದೆ ನಮಗೂ ಗೊತ್ತಿಲ್ಲ. ಅಕ್ಕಪಕ್ಕ ಟೈಗರ್ ಎಲ್ಲ ಇರುತ್ತೆ ಅಂತ ಹೇಳೋದು. ಸೀರಿಯಸ್ಲಿ ಎಷ್ಟು ಬಿಸಿಲು ಅಂತೀರಾ, ಎಷ್ಟು ಬಿಸಿಲು ಯಪ್ಪ. ಒಳಗಡೆ ಸ್ನಾನ ಮಾಡ್ದಂಗೆ ಆಗೋಯ್ತು. ಸೊ ಇವಾಗ ನಾವು ಗುದ್ಲೂರಿಂದ ಊಟಿಗೆ ಹೋಗ್ತಾ ಇದ್ದೀವಿ. ಒಂದೇ ರೋಡು, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಚಚ್ಕೊಂಡು ಹೋಗ್ತಾ ಇರ್ಬೋದಂತೆ. ಸೊ ಚಚ್ಕೊಂಡು ವಾರನ ಅಂತ ಪಿಕ್ಸ್ ಆಗಿದ್ದೀನಿ. ಸೊ ಹಂಗೆ ನಿಮಗೂ ತೋರ್ಸೋಣ ಹೆಂಗಿರುತ್ತೆ ಏನು ಕತೆ ಅಂತ. ಲೈಕ್ ಮಳೆ ಬರೋದೆಲ್ಲ ಇದೆಯಂತೆ, ರೈನ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಕಲಟ್ಟಿ ರೂಟ್ನ ನಾವು ಪ್ಲ್ಯಾನ್ ಹಾಕಿದ್ದೀವಿ ಆ್ಯಕ್ಚುಲಾಗಿ. ಕಲಟ್ಟಿಗೆ ಹೋಗಿ ಕಲಟ್ಟಿ ಹತ್ತಿಸ್ಬಿಟ್ಟು ಅಲ್ಲಿಂದ ಊಟಿಗೆ ಹೋಗೋಣ ಅಂತ. ಬಟ್ ಕಲ್ಲಟ್ಟಿಲಿ ಬಿಡ್ತಾ ಇಲ್ಲ ಸೈಕ್ಲಿಸ್ಟ್ನ. ಲೈಕ್ ಏನಂದರೆ ಫುಲ್ಲು ಮಳೆ ಅಂತೆ, ಹೆವಿ ಅಂದರೆ ಹೆವಿ ಮಳೆ. ಮತ್ತು ನಿನ್ನೆ ಮೊನ್ನೆ ಫ್ಲಡ್ಸ್ ಎಲ್ಲ ಆಗಿದೆಯಂತೆ, ಅದಕ್ಕೆ ಬೇಡ ಬಿಡಿ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು. ಸೊ ಇಲ್ಲ ಅಂದಿದ್ದರೆ ಮಧುಮಲೆ ಫಾರೆಸ್ಟು, ಮಸಿನಗುಂಡಿ ಅದ್ರ ಮೇಲೆಲ್ಲ ಹೋಗ್ತಿದ್ದು. ಸೊ ಇವಾಗ ಸದ್ಯಕ್ಕೆ ಅವೆಲ್ಲ ಹೊಗೆ ಹಾಕ್ಸ್ಕೊಂಡಿದೆ. ಈ ಮಾತಾಡಿಕೊಂಡು ಗಾಡಿ ಸೆಕ್ಷನ್ ಓಡಿಸ್ಬೇಕಾದ್ರೆ ಕಾನ್ಸಂಟ್ರೇಷನ್ ಎರಡರ ಮೇಲೆ ಕೊಡಬೇಕು ಅಂದಾಗ ಕಷ್ಟ ಆಗುತ್ತೆ ನೋಡಿ. ಓವರ್ಟೇಕ್ ಮಾಡಬೇಕು ಅಂದಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ, ಪರವಾಗಿಲ್ಲ. ಈ ದೊಡ್ಡ ದೊಡ್ಡ ಗಾಡಿಗಳನ್ನ ಓವರ್ಟೇಕ್ ಮಾಡೋದು ಇನ್ನೂ ತೋದೆ ನಾವು. ಇವಾಗ ಇವಾಗ ಲೈಟಾಗಿ ಚಳಿ ಸ್ಟಾರ್ಟ್ ಆಗ್ತಾ ಇದೆ. ಫಾರೆಸ್ಟ್ ಚೆಕ್ ಪೋಸ್ಟ್, ವಾ 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 ಗುದ್ಲೂರ್ ರೇಂಜ್ ನೋಡ್ರ. ಓ ಇಲ್ಲಿ ನೋಡ್ರಿ, ಓ ಎಸ್ಟೇಟು ಹೆಂಗೆ ಕಾಣಿಸ್ತಾ ಇದೆ ಯಪ್ಪ ದೇವ್ರೆ, ಕ್ರೇಜಿ ಆಗಿದೆ. ಅಣ್ಣ ನೀನು ಹೋಯ್ತೀಯ? ನಾನು ಹೋಗಲ್ಲ. ಓಕೆ ನಾನು ಹೋಗ್ತೀನಿ. ಏನು ಗುರು ಇಷ್ಟೊಂದು ಯಪ್ಪ ಚಳಿ ಸ್ವರ ಅಂತ ಇದೆ. ಓ ಈ ಬಸ್ಗಳು ಹೋಗೋದು ಒಳ್ಳೆ ತಲೆನೋ ಅಲ್ಲ ಇಲ್ಲಿ. ಏನು ಕಾಣಿಸ್ತಾ ಇದೆ ಗುರು, ಇದು ಮರಗಳು. ಆಹಾ ಯಪ್ಪ ಹೆವಿ ಆಗಿದೆ. ಎದ್ದದ ಕಡೆ ನಮ್ಮ ಹೆಮ್ಮೆಯ ಕೆ ಎಸ್ ಆರ್ ಟಿ ಸಿ ಬೇರೆ ಇದೆ. ಇಷ್ಟೊಂದು ಸಖತ್ತಾಗಿಬಿಡುತ್ತ ವ್ಯೂ. ನನಗಂತೂ ಹೆವಿ ಇಷ್ಟ ಆಗ್ತದೆ. ಯಪ್ಪ ಯಪ್ಪ ಫುಲ್ಲು ಫಾಗು ನೋಡ್ರಿ ಹೆಂಗೆ ತುಂಬ್ಕೊಬಿಡ್ತು ಒಂದು ಸೆಕೆಂಡ್ಗೆ, ಕ್ರೇಜಿ ಆಗಿದೆ. ಮಸ್ತ್ ರೇ ಮಸ್ತ್.
ಸೊ ರೋಡ್ ನೋಡಿ ಫುಲ್ಲು ಒದ್ದೆನಾ, ನಜ್ಜಿ ಕಾರ್ನರಿಂಗ್ ಮಲಗ್ಸೋಕ್ಕೂ ಆಗಲ್ಲ, ಫುಲ್ ಭಯ ಆಗುತ್ತೆ, ಎಲ್ಲಿ ಸ್ಕಿಡ್ ಆಗಿಬಿಡುತ್ತೋ ಏನು ಕತೆನೋ ಅಂತ. ಪಾಪ ನಮ್ಮ ಸೈಕ್ಲಿಸ್ಟ್ಗಳು ಎಷ್ಟು ಕಷ್ಟಪಟ್ಟು ಹೊಡಿತಾವ್ರೆ. ಓ ಹೋ 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 ಐದು ಗಂಟೆ ಆಗ್ತಾ ಬಂತು, ಇನ್ನೇನು ಸ್ವಲ್ಪ ಹೊತ್ತು, 40 ಕಿಲೋಮೀಟ್ರ್ ಹೋಗ್ಬೇಕು ಇನ್ನ. ನಜ್ಜಿ ನಮಗೆ ಕಷ್ಟ ಆಗುತ್ತೆ ಈ ವೆದರ್ಗೆ, ಇವು ಸೈಕಲ್ ಓಡಿಸ್ಕೊಂಡು ಅದು ಹೆಂಗೆ ಹೋಗ್ತಾರೋ, ನಾವು ಅದು ಏನು ದಬಾಕ್ತೀವೋ ಏನು ಮಾಡ್ತೀವೋ ಅಂತ ಗೊತ್ತಾಯ್ತಾ ಇಲ್ಲ. ಬಟ್ ಇಟ್ಸ್ ಓಕೆ, ಆ್ಯಕ್ಚುಲಿ ಚೆನ್ನಾಗಿದೆ. ಅದು ವ್ಯೂ ಪಾಯಿಂಟ್ ಥರ ಇತ್ತು, ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ, ನೋಡುವ ಹೆಂಗಿದೆ ಅಂತ. ಏನೊಂದು ಕಾಣಿಸುತ್ತಾ ಸುಮ್ಮನೆ ನನಗೆ ಲಚ್ಕ ಲಚ್ಕ ಅಂತ, ಸೂರ್ಯನ ಕಿರಣಗಳೇ ಬರ್ತಾ ಇದೆ ಅಂತ ಅರ್ಥ. ಓ ಸೂಪರಾಗಿದೆ, ಬಟ್ ನೋಡಿ ಎಷ್ಟು ಗಲೀಜು ಮಾಡೋರೆ ಅಂತ. ಅಪ್ಪ ಸಾಕು ಸಾಕಾಗಿ ಹೋಗಿದೆ, ಫುಲ್ಲು ಚಿಲ್ಲಾಗಿದೆ. ಸೊ ಇನ್ನು 38 ಕಿಲೋಮೀಟರ್. ಏನು ಗುರು ಇದು, ಚಳಿ ತುಂಬ ದಿನ ಆಗಿತ್ತು ತಗೊಂಡು. ಯಪ್ಪ ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ, ಅದಕ್ಕೆ ಗ್ಲೌಸ್ ಹಾಕೊಂಡಿದ್ದೆ. ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಇವೆಲ್ಲ ಆಚೆ ಹೋದಾಗ ಎಲ್ಲ ಫುಲ್ಲು ಸೇಫ್ ಆಗಿಬಿಟ್ರೆ ಮಜಾ ಬರೋಲ್ಲ. ಮಾನ್ಸೂನಲ್ಲೂ ಅಷ್ಟೇ, ಕೊನೆಯಲ್ಲೆಲ್ಲ ನಾವು ನಿಂತ್ಕೊಂಡೆ ಮನೆಗೆ ಹೋಗ್ಬಿಡ್ತೀವಿ, ಯಾಕಂದರೆ ಅದು ಮಾನ್ಸೂನ್ ಥರ ಫೀಲ್ ಆಗಬೇಕು. ಆ್ಯಕ್ಚುಲಾಗಿ ಎಲ್ಲ ಕವರ್ ಮಾಡಿಕೊಂಡು ಹೋಗಿ ಬಂದರೆ ಯೂಸ್ ಏನಿದೆ, ಜಸ್ಟ್ ನೋಡೋಕೆ ಹೋಗ್ಬೇಕಷ್ಟೇ. ಅದನ್ನ ಫೀಲ್ ಮಾಡಬೇಕು ಅಂದಾಗ ಓ ಓ ಕ್ಲೌಡ್ಸ್ ನೋಡ್ರಿ ಅಲ್ಲಿ, ಯಪ್ಪ ಸಖತ್ತು. ಅದೇ ಎಲ್ಲ ಫೀಲ್ ಮಾಡಬೇಕು ಅಂತ ನಮ್ಮ ಥರ ಹೋದಾಗ ಅಲ್ಲಿ ಹೆಂಗಿರೋದು ಹಂಗೆ ಇರಬೇಕು. ಫುಡ್ಸು ಅಷ್ಟೇ, ಸ್ಟೇ ಅಷ್ಟೇ. ಈಗ ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಚಳಿ ಆಗಲಿ ನಮಗೂ ಕೈಗಳೆಲ್ಲ. ಅಲ್ಲಿ ವಾವ್ ವಾವ್ ವಾಟರ್ಫಾಲ್ಸ್, ಇವಾಗಲೂ ವಾಟರ್ಫಾಲ್ಸಾ? ಓ ಅದೇ ಜರಿಗಳು ನಿಧಾನಕ್ಕೆ. ಸೊ ನಮ್ಮ ಕಡೆ ಎಲ್ಲ ಹರಿತಾವಲ್ಲ, ಈ ಮಲೆನಾಡು ಕಡೆ ಎಲ್ಲ ಆ ಥರ. ಊಟಿ ಬಂದುಬಿಟ್ಟು ಸೊ ನಾರ್ಮಲಾಗಿ ಊಟಿಗೆ ಯಾರು ಒಬ್ಬೊಬ್ಬರೇ ಬರಲ್ಲ ಹುಡುಗರು, ಅದಕ್ಕೆ ಇರಬೇಕು ಇಷ್ಟೊಂದೆಲ್ಲ ಚಳಿ ಚಳಿ. ಎನಿ ಟೈಮು ಹಿಂಗೆ ಇರೋದು ಅನಿಸುತ್ತೆ ವೆದರ್ ಇಲ್ಲೆಲ್ಲ ನೋಡಿ. ಯಪ್ಪ ನೋಡೋಕ್ಕೆ ಫಾಗು ಇಲ್ಲ, ಆಮೇಲೆ ಮಳೆನೂ ಇಲ್ಲ, ಜೋರು ಗಾಳಿನೂ ಇಲ್ಲ, ಬಟ್ ನೋಡಿ ಎಷ್ಟು ಕೂಲಾಗಿದೆ. ವಾವ್ ಎಸ್ಟೇಟ್ ನೋಡಿ, ಏನು ಸಕಲ ಕಾಣಿಸ್ತದೆ ಟೀ ಎಸ್ಟೇಟು. ಮುಂದೆ ಹೋಗ್ಲಾ? ಬನ್ನಿ ಎಸ್ಟೇಟ್ ನೋಡೋಣ, ನಮಗೆ ಇಷ್ಟ ಆಯಿತಾ ಹೋಗ್ಬಿಡ್ಬೇಕು. ಬೇಕಾ? ಬೇಕು. ಆ ಥರ ಕಿರಾಟಗರಿಗೆ ಸೇರ್ಕೊಂಡವ್ರು ನಾವು, ಹೆಂಗೆ ಕಾಣಿಸ್ತಾವೆ ನಮ್ಮ ವಯಸ್ಸುಗಳೆಲ್ಲ ಅಂತ. ಹೋಮ್ ಹೋಲಿ ಶೀಟ್, ಇಷ್ಟೊಂದು ಸಾಕಾಗಿದೆಯಾ ಊಟಿ? ಗೊತ್ತಾಗಿದೆ ಮೊದಲೇ ಬತ್ತಿದ್ದೆ. ಬೆಟ್ಟದ ಮೇಲೆ ಬಂದಿದ್ದೀವಿ, ಬೆಟ್ಟದ ಮೇಲೆ ಬರೋದೆಲ್ಲ ದೊಡ್ಡದು, ತಲೆ ದಿಮ್ ಅಂತ ಇದೆ ಚಳಿಗೆ, ಒಳಗೆ ಬತ್ತಿರೋ ಗಾಡಿ ಹೆಲ್ಮೆಟ್ ಕೆಳಗಡೆಯಿಂದ ತಲೆ ಮೇಲೆ ಹೆವಿ, ತಲೆ ಭಾರ ಅನ್ನಿಸ್ತಾ ಇದೆ, ತಲೆ ದಿಮ್ ಅಂತ ಇದೆ ಹಣೆ ಅಥವಾ ಮತ್ತು ತಲೆ ಸೆಂಟ್ರಲ್ಲೆಲ್ಲ. ಫಸ್ಟ್ ಟೈಮ್ ಅಲ್ವಾ, ಆಯ್ತೇವೆ ಇವೆಲ್ಲ ಹೊಸ ಹೊಸದಾಗಿ. ಇವಾಗ ಊಟಿಯಿಂದ ಊಟಿಗೂ ಬಂದಿಲ್ಲ ಇನ್ನು, ಟಿ ಆರ್ ಬಜಾರ್ ಅಂತ ಅಲ್ಲಿ ಬಂದು ನಿಲ್ಲಿಸಿ ಎಲ್ಲ ಬೈಕರ್ಸ್ಗೂ ಎಸ್ಕಾಟ್ ಮಾಡಿ ಎಲ್ಲರೂ ಹೋದ್ಮೇಲೆ ಇವಾಗ ನಾವು ನಮ್ಮ ಟೀಮೆಲ್ಲ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಯಾರ್ಯಾರ್ದು ನಿಯೋನ್ ಕಲರ್ ಕಾಣಿಸ್ತಾರೆ ಎಲ್ಲ ನಮ್ಮ ಟೀಮ್ ಅವರೇ, ಮಿಕ್ಕವರೆಲ್ಲ ಹೊಡಿದ್ದಾರೆ. ಫುಲ್ಲು ಚಳಿ, ಕೈ ಕಾಲು ನಡುಕ್ತಾ ಇದೆ, ಹೆವಿಯಾಗಿದೆ. ಸೊ ಇವಾಗ ಇಲ್ಲಿಂದ ಇನ್ನೂ 35 ಕಿಲೋಮೀಟರ್ಸ್ ಇದೆ. ಸೊ 35 ಕಿಲೋಮೀಟರ್ಸು ನೈಟ್ ರೈಡ್ ಮಾಡ್ತಾಯಿದ್ದೀವಿ, ನೈಟ್ ರೈಡ್ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟ್ಲಿ ಎಕ್ಸೈಟೆಡ್, ಬನ್ನಿ ನೋಡೋಣ ಹೆಂಗಿರುತ್ತೆ. ಹಿಂಗಿರುತ್ತೆ ಇನ್ನು 2-2.5 ಅವರು ಇದೇ ಥರ ಫುಲ್ಲು ಲೈನಪ್ಪಲ್ಲಿ ಹೋಗ್ತಾ ಇರ್ತೀವಿ, ಸಕ್ಕದಾಗಿರುತ್ತೆ, ಮಜಾ ಇರುತ್ತೆ. ಆಮೇಲೆ ಎಲ್ಲ ಸೋಲೋನೇ ಇದ್ದಾರೆ, ಸೊ ಇದು ಇನ್ನೂ ಸೂಪರ್ ಅಂತಲೇ ಹೇಳ್ಬೋದು. ನಮ್ಮ ಮಂಜಿತ್ ಬಾಯ್ ಅವರು ಲೀಡ್ ಮಾಡ್ತಾ ಇದ್ದಾರೆ, ಹಿಂದೆಗಡೆ ಲಾಸ್ಟಲ್ಲಿ ನಾನೇ ಇದ್ದೀನಿ ಅನ್ಕೋತೀನಿ, ಗೊತ್ತಿಲ್ಲ, ಮೋಸ್ಟ್ಲಿ ಲಾಸ್ಟಲ್ಲಿ ಸ್ವೀಪ್ ನಾನೇ ಅನ್ಕೋತೀನಿ. ಓ 100%. ಒಂದು ಚೂರು ಚಳಿ ಆಗ್ತಾಯಿಲ್ಲ ಗುರು, ಫುಲ್ಲು ಪ್ಯಾಕ್ ಆಗೋಗಿದ್ದೀನಿ. ವಾವ್ ಎಲ್ಲರ ಹತ್ರನೂ ಫಾಗ್ಲೈಟ್ಸ್ ಇದೆ, ಬಟ್ ಒಬ್ಬರು ಫಾಗ್ಲೈಟ್ಸ್ ಆಗ್ತಾಯಿಲ್ಲ, ಯಾಕಂದರೆ ಆಪೋಸಿಟಿಂದ ಬರೋರಿಗೆ ಫುಲ್ಲು ಪ್ರಾಬ್ಲಮ್ ಆಗುತ್ತೆ ಅಂತ. ವಾ ಓ ಇವಾಗ ಆಗ್ತಾಯಿದೆ ಗುರು, ಐಟಮ್ ಎಲ್ಲ ಚಳಿ ಆಗ್ತಾಯಿದೆ ನೋಡಿ, ಫುಲ್ಲು ನೆಲ ಎಲ್ಲ ನೆಲ ಅಂತೀನಿ, ರೋಡೆಲ್ಲ ಒದ್ದೆ ಇದೆ. ಸೊ ನೈಟಲ್ಲಿ ಹೋಗಬೇಕಾದ್ರೆ ಗೊತ್ತಾಗಲ್ಲ, ಫುಲ್ ಮಲಗಿಸ್ಬಿಡ್ತೀವಿ ಸಡನ್ನಾಗಿ, ಸರ್ರ ಅಂತ ಎಳೆದ್ಬಿಡ್ತು ಗಾಡಿ ಸೈಡ್ಗೆ ಪಕ್ಕ ಬೀಳ್ತೀವಿ. ಸೊ ಅದಕ್ಕೇನೆ ಏನು ಮಾಡಬೇಕು, ನೋಡ್ಕೊಂಡು ಹೋಗಬೇಕು, ಒದ್ದೆ ಇತ್ತಾ
ಓಕೆ ಒಂದು 5-10 ನಿಮಿಷ ಲೇಟ್ ಆಗಿ ಹೋಗೋಣ ಪರವಾಗಿಲ್ಲ ಅಂತ ಆ ಥರ. ಹಂಗಿತ್ತು, ಭಯನೇ ಆಗೋಯ್ತು ಒಂದು ಸೆಕೆಂಡ್ಗೆ. ಬಾಹುಬಲಿ ಫಿಲಮಲ್ಲಿ ನೋಡಿದ್ದೆ, ಅದನ್ನ ನಾನು. ಓ ಎಲ್ಲ ಗುಡ್ಡಾಗಿರ್ತಾವ ಯಪ್ಪ, ಎವ್ರಿ ಹೈಟಲ್ಲಿ ಇತ್ತಿದ್ದು ಕ್ರೇಜಿ ಆಗಿತ್ತು. ಓಡಿಸ್ಕೊ ಬಂದಿದ್ದು ತುಂಬಾ ದಿನ ಆಗಿತ್ತು, ಒಂದು 4-5 ತಿಂಗಳಾಗಿ ಹೋಗಿತ್ತು ನೈಟ್ ಓಡಿಸಿ. ರೆಸಾರ್ಟಿಗೆ ಬಂದ್ವಿ, ಎಂಟ್ರಿ ಕೊಡ್ತಿದ್ದಂಗೆನೆ ಬೈಸನ್ನು. ಅವನ ಅಜ್ಜಿ ಬಾಹುಬಲಿ ಫಿಲಮ್ ಅದಿತ್ತಲ್ಲ ಸೇಮ್ ಹಂಗಿತ್ತು, ಹೂಮ್ ಹೂಮ್ ಅಂತ ನಿಂತೈತೆ. ನಾನು ಅಕ್ಕನ ಎತ್ಕೋಬಿಟ್ಟಿದ್ದೆ ಒಂದು ಸೆಕೆಂಡ್ಗೆ. ಯಪ್ಪ